ಮೆಣಸಿನಕಾಯಿನಾಶ. ಎರಡು ದಿನಗಳ ಕಾಲ ನಿರಂತರ ಮಳೆಯಿಂದಾಗಿ ಹೊಲದಲ್ಲಿ ನೀರು ನಿಂತು ಮೆಣಸಿನಕಾಯಿ ಮತ್ತು ಹತ್ತಿ ಬೆಳೆಯ ನಾಶ. ರೈತರು ಅವರಿವರ ಹತ್ತಿರ ಸಾಲ ಮಾಡಿ ಬೀಜ ತಂದು ಹೊಲಗಳಲ್ಲಿ ಬೆಳೆ. ರೈತರಿಗೆ ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಮತ್ತು ಮಾಡಿದ ಸಾಲಕ್ಕೆ ಬಡ್ಡಿ ಹೆಚ್ಚಾಗುತ್ತಿರುವುದು ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುತ್ತಿರುವುದು. ರೈತರ ಮುಖಂಡರಾದ ಭಗವಂತಪ್ಪ ಮತ್ತು ಶೇಖಪ್ಪ ರಮೇಶ್ ಪೂಜಾರ್ ಇವರ ಹೊಲಗಳಲ್ಲಿ ನೀರು ನಿಂತಿವೆ. ಮೆಣಸಿನಕಾಯಿ ಮತ್ತು ಹತ್ತಿ ನಾಶವಾಗಿರುವುದರಿಂದ ಅನೇಕ ರೈತರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲವೂ ಮಳೆ ಒಂದು ಅರ್ಥಕ್ಕೆ ಸಂಪೂರ್ಣವಾಗಿ ಈ ನೀರು ನಿಂತು ಬೆಚ್ಚಿಂಗಡ ಒಂದು ಕೊಳತು ಹೋಗಿದ್ದೇವೆ. ಅದೇ ರೀತಿ ಹತ್ತಿಯೂ ಸಹ ಮಳೆ ಹೆಚ್ಚಾಗಿ ಅದು ಒಂದು ಕರ್ಲ್ಗಾಯಿ ಟೈಪು ಕರ್ರಕ ಕಾಯಾಗಿ ಅದು ಒಂದು ಒಡಿಲ್ಲಂಥ ಒಂದು ಪರಿಸ್ಥಿತಿ ಇದೆ. ಆದ ಕಾರಣ ಈಗೇನು ಸರ್ಕಾರದವರು ಮನೆಗೆ ಮನೆಗೆ ಅಂದರೆ ಏನು ಹೊಲ ಹೊಲಕ್ಕೆ ಹೋಗಿ ರೈತರು ಕರ್ಕೊಂಡು ಹೋಗಿ ಜಿ ಪಿ ಎಸ್ ಮಾಡ್ತಾರೆ. ಆ ಜಿ ಪಿ ಎಸ್ ಮುಖಾಂತರ ನಮ್ಮ ಹೊಲದೊಂದು ಏನೋ ಸರ್ವೆ ಆಗಿರ್ತದೆ, ಅದರ ಪ್ರಕಾರ ಎಲ್ಲ ರೈತರಿಗೂ ಒಂದು ಆ ಒಂದು ಪರಿಹಾರವನ್ನು ಒದಗಿಸಬೇಕಂತೇಳಿ ವಿನಂತಿಸುತ್ತೇವೆ. ನಮ್ಮ ರೈತರ ಒಂದು ಬೀಕು ಮಳೆ ಹೊಡೆತಕ್ಕೆ ನಾಶ ಆಗಿದ್ದಕ್ಕೆ ಅಧಿಕಾರಿಗಳು ಸಹ ಯಾವುದೇ ಥರದ ಒಂದು ಹೊಲಕ್ಕೆ ಬಂದು ಸರ್ವೆ ಮಾಡಿ ಅದನ್ನು ಒಂದು ಪರಿಹಾರದ ರೂಪದೊಳಗರ ಸ್ವಲ್ಪ ಸರ್ವೆ ಮಾಡಿದರೆ ಅಧಿಕಾರಿಗಳು ಮಾಡಿ ರೈತರಿಗೆ ಸ್ವಲ್ಪ ಸರ್ಕಾರಕ್ಕೆ ಮುಟ್ಟಿಸಿದ್ರೆ ಅದು ಪರಿಹಾರ ಬರ್ತೈತೆ ಅಂತೇಳಿ ನಾವು ಅಣ್ಣಿಗೇರಿಯ ರೈತರ ಪರವಾಗಿ ವಿನಂತಿಸುತ್ತೇವೆ. ಈ ಒಂದು ಮಳೆಯ ಹೊಡೆತಕ್ಕೆ ರೈತರು ನಿರಂತರವಾಗಿ ರೈತರು ಸಾಲದಲ್ಲಿ ಸಿಲುಕಿದ್ದಾರೆ. ಆ ಒಂದು ಪೀಕ್ ಬರ್ತೈತೆ ಅಂತೇಳಿ ನಾವು ಸಾಲವನ್ನು ಮಾಡಿದ್ದು ತೀರಿಸಲಿಕ್ಕೆ ಆಗದ ಸಂದರ್ಭದಾಗಿರುತ್ತದೆ. ಆದ ಕಾರಣ ಸರ್ಕಾರದವರು ಈ ಒಂದು ರೈತರಿಗೆ ಅನುಕೂಲ ಮಾಡಲಿಕ್ಕಂತಂದ್ರೆ ಇನ್ನೂ ಕಠಿಣವಾದ ಪರಿಸ್ಥಿತಿ ಬರ್ತೈತೆ ರೈತರಿಗೆ. ಅದಕ್ಕೆ ದಯಮಾಡಿ ಸರ್ಕಾರದವರು ಏನು ಜಿ ಪಿ ಎಸ್ ಏನು ನೀವು ಮಾಡಿರಲ್ಲ ಅದೇ ಪ್ರಕಾರ ನಮ್ಗೆ